ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಮೂರು ಜನ ಊಟಕ್ಕಿದ್ದಾರೆ ಅಂತ ಹೇಳಿದ್ರು, ಹಾಗಾಗಿ ನಾನು ಗಡಿಬಿಡಿಲಿ ಅಡುಗೆನ ಮಾಡ್ತಾಯಿದ್ದೆ. ಹಾಗೆಯೇ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಕೂಡ ಮಾಡಲಿಲ್ಲ, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೋರೆಕಾಯಿ ಇತ್ತು, ಹಾಗೆ ಸೋರೆಕಾಯಿ ಮತ್ತು ಬೀನ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ. ಬೆಳಗ್ಗೆ ತಿಂಡಿ ಏನು ಕೊಡೋದಿರಲಿಲ್ಲ, ಮಧ್ಯಾಹ್ನ ಊಟ ಕೊಡ್ತೀಯಾ, ಸ್ವಲ್ಪ ಜಾಸ್ತಿ ಹೊತ್ತು ಕೆಲಸ ಮಾಡ್ತಾರೆ, ಊಟ ಕೊಡ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ಆಯಿತು ಅಂತ ಹೇಳಿದೆ. ಹಾಗಾಗಿ ತರಕಾರಿ ಎಲ್ಲ ಹೆಚ್ತಾ ಇದ್ದೀನಿ. ಟೈಮ್ ನೋಡ್ಬೋದು, 12:30 ಆಗಿದೆ. ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಸ್ನಾನ ಆಗಿ ಪೂಜೆ ಕೂಡ ಆಯಿತು, ಹಾಗೆಯೇ ಸಾಂಬಾರು ಕೂಡ ಮಾಡಿದೆ, ಹಾಗೆ ಅನ್ನ ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಹೋಳು ಹಾಕಿ ಮಾಡೋಣ ಅಂತ, ಸಾಂಬಾರನ್ನ ಸ್ವಲ್ಪ ಜಾಸ್ತಿನೇ ಆಗಿ ಹೋಯಿತು, ಅದು ಗೊತ್ತಾಗೋದಿಲ್ಲಲ್ಲ. ಹಾಗಾಗಿ ಒಂದೊಂದು ಸಲ ಮೂರು ಜನ ಅಂದಿರ್ತಾರೆ, ಒಂದೊಂದು ಸಲ ನಾಲ್ಕು ಜನ ಇರ್ತಾರೆ. ಹಾಗಾಗಿ ಸ್ವಲ್ಪ ಅನ್ನ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿ ಇಡ್ತೀನಿ. ಬರೀ ಅನ್ನ ಸಾರು ಕೊಡೋದೇನು ಅಂತ, ಹಪ್ಪಳ ಅಂತ ಈ ವರ್ಷ ಸುಮಾರಿದೆ, ಹಾಗಾಗಿ ಹಪ್ಪಳನ ಕೂಡ ಕರೆದಿದ್ದೆ, ಅದರಲ್ಲಿ ಸಾಂಬಾರನ್ನು ಹಾಕೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ ಬಾಕ್ಸನ್ನು ಕೂಡ. ಗುಡ್ ಮಾರ್ನಿಂಗ್. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ, ಇದು ನೆಕ್ಸ್ಟ್ ಡೇ. ಸಿಂಬಾ ಹೊರಗೆ ಬಿಡು ಬಿಡು ಅಂತ ಗಲಾಟೆ ಮಾಡ್ತಾ ಇದ್ದ, ಹಾಗಾಗಿ ಸ್ವಲ್ಪ ಹೊತ್ತು ಹೊರಗೆ ಬಿಡೋಣ ಅಂತ ಬಿಟ್ಟೆ. ಆದರೆ ನಮ್ಮನೆಯವರು ಬೈದರು, ಅವ್ರು ಕರೆದ್ರೆ ಓಡಿ ಬರ್ತಾನೆ, ನಾನು ಕರೆದ್ರೆ ಅವನು ಬರೋದಿಲ್ಲ. ಮುಖ ತೊಳೆದೆ, ಹಣೆಗಿಟ್ಟಿಲ್ಲ. ಮುಖ ತೊಳೆದ ತಕ್ಷಣ ಅವ್ರು ಊರಿಗೆ ಹೋಗ್ತೀನಿ ನಾನು, ಹೊರಡ್ತೀನಿ ಅಂದ್ರೆ ಅದಕ್ಕೆ ಹಣೆಗಿಟ್ಕೊಂಡ್ರಿ. ಹಣೆಗಿಟ್ಕೊಂಡು ಬರ್ತೀನಿ, ಸೌತೆ ಬಳ್ಳಿ ತೋರಿಸ್ತೀನಿ ನಿಮಗೆ. ಸೌತೆ ಬಳ್ಳಿ ಪೂರ್ತಿ ಹಾಳಾಗೋಕ್ಕಾಗಿದೆ, ಅದೇ ಅಂತ ಇದ್ದು ನಮ್ಮ ಮನೇಲಿ, ಇನ್ನು ಸೌತೆಕಾಯಿ ಬಿಡಲ್ವೇನಂತ. ಆದರೂ ನಾನು ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಮಿಡಿ ಇದ್ದಾವೆ, ಅದಕ್ಕೆ ಮಗ್ಗನ ಕಟ್ಟಿದ್ದೀನಿ. ನೀನು ನೋಡೋಣ, ಇವತ್ತೋ ತಿಂದಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹೆಗ್ಣ ಬಂದು ಇಲ್ಲ, ಎರಡು ಸೌತೆ ಮಿಡಿನೂ ಚೆನ್ನಾಗಿದೆ, ಒಂಚೂರು ಇಲ್ಲೊಂದು ಆಗಿದೆ, ತೋರಿಸ್ತೀನಿ. ಇಲ್ಲಿ ಇದು ಚೆನ್ನಾಗಿ ಆಗ್ತಾ ಇದ್ದಾವೆ. ಸಿಂಬ ಬಂದೇನ, ನಮ್ಮನೆಯವ್ರು ಕರ್ಕೊಬಂದ್ರೇನ, ಅವ್ನು ನಮ್ಕಿಂತ ಮುಂಚೆ ಓಡೋಗ್ತಾನೆ. ಯಾಕೋ ಬಂದ್ರಪ್ಪ, ಕೇಳ್ಕೊಂಬರ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಸೌತೆ ಮಿಡಿ ಹೆಂಗಾಗಿದೆ ಅಂತ. ಮಗ್ ಕಟ್ಟಿರೋದು ದುಡ್ಡು ಬಿಟ್ಟು ಹೋಗಿದಾರಂತೆ. ಹಾಲು ತೊಗೋಬೇಕು, ನಿನ್ನೆ ಹಾಲು ತೊಗೊಬನ್ನಿ ಅಂತ ಹೇಳಿದ್ದೀನಿ ಬೆಳಗ್ಗೆ, ಹಾಲು ಮರ್ತು ಹೋಗಿದ್ದಾರೆ. ಸಂಜೆ ಆಮೇಲೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಬಂದಿದ್ದಾರೆ, ಅದಕ್ಕೆ ದುಡ್ಡು ಯಾಕೆ ಬಂದಿದ್ದಾರೆ ಈಗೆಲ್ಲ ನೆನಪಾಗಿದೆ ಅನಿಸುತ್ತೆ. ಅದಕ್ಕೆ ಸಿಂಬ ಬಂದಿಲ್ಲ, ನೋ ಮನಿ ನೋ ಹನಿ ಅಂತ ಅವರು ನೋಡಿದ್ದಾರಲ್ಲ. ತೋರಿಸ್ತೀನಿ ಸೌತೆ ತಾಯಿ ಹೆಂಗೆ ಒಳಗಡೆ ಕವರೆಲ್ಲ ಕಟ್ತಿದ್ದೆ, ಕವರ್ನೆಲ್ಲ ಇದು ಮಾಡ್ತಾ ಇತ್ತು, ಅದಕ್ಕೆ ನಾನು ಈ ಥರ ನೋಡಿ ಹಿಂಗೆ ಹಾಕಿದ್ದೀನಿ. ಆವಾಗ ಹಾಳು ಆಗಲ್ಲ ಸೌತೆಕಾಯಿ, ಚೆನ್ನಾಗಿ ಬರುತ್ತೆ. ದೊಡ್ಡದಾಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅವತ್ತೊಂದು ಸಲ ದೊಡ್ಡದಾಗ್ಬಿಟ್ಟಿತ್ತು, ಈ ಮಗ್ಗಿಂದ ತೆಗಿಯೋಕ್ಕೆ ಬಂದಿರಲಿಲ್ಲ, ಅಷ್ಟು ದೊಡ್ಡಕ್ಕೆ ಬಿಡಲ್ಲ. ಹಾಂ ಇದೇ ರೀ, ಇವತ್ತು ಬಂದಿಲ್ಲ ಯಜ್ಞ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮಿಬ್ರದ್ದು ಸೌತೆ ಬಳ್ಳಿ ಹುಡ್ಕೋದೇ ಕೆಲಸ, ಹೋಗ್ಬಿಡ್ತು ಇದೆ ರೀ. ಇದು ಚಪ್ರದವ್ರೆ ಗಿಡ ನೋಡಿ ಆಗ್ತಾ ಇದೆ ಈಗ, ಇದು ಚಪ್ರದವ್ರೆ, ಅದು ಪೂರ್ತಿ ಹೋಗ್ಬಿಟ್ಟಿತ್ತು ಸೌತೆ ಬಳ್ಳಿ ಹತ್ತಿ ನೋಡಿ. ಇದೆ ನಮ್ಮನವ್ರಿಗೆ ಭಾಳ ಇಷ್ಟ ಚಪ್ರದವ್ರೆ ಕಾಯಿ ಪಲ್ಯ, ಹೋದ ವರ್ಷ ಸುಮಾರು ತಿಂದ್ವಿ ಅಲ್ಲ. ನಮ್ಮನೆಯವರು ಒಂದಿನ ನೀರು ಹಾಕ್ಕೊಂಡು ನೋಡು ನನ್ನ ಟೊಮೆಟೊ ಗಿಡ ಹೆಂಗಾಗಿದ್ದಾವೆ ಅಂತ. ಈ ಸೌತೆಕಾಯಿ ನೋಡಿ ಎಷ್ಟು ಚಂದ ನೋಡಿ, ಮೇಲೆ ನೀರು ನೀರು. ಹಾಂ ನಾನು ಸಿಂಬನ್ ಕರ್ಕೊಂಡು ಬಂದ್ರಿ ಅಂತ. ಟೊಮೆಟೊ ಗಿಡ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ಬಂದ ಅನಿಸುತ್ತೆ. ಎಲ್ಲ ಕಾಯಿ ಬಿಡೋಕ್ಕಾಗಿದೆ ಅಂದರೆ ಇದು ಬೇಗ ಬಿಡೋಕ್ಕಾಯ್ತು. ನೆಲಕ್ಕೆ ಹಾಕಿದ್ರೆ ರೀ, ಏನ್ರಿ ನೆಲಕ್ಕೆ ಹಾಕಿದ್ರೆ ಬೇಗ ಕಾಯಿ ಬಿಡುತ್ತೆ. ನೀವು ನಾನು ಪ್ಯಾಕೆಟಲ್ಲಿ ಕವರಲ್ಲಿ ಹಾಕ್ತಿದ್ದೆ ಅಲ್ಲ, ಎರಡು ತಿಂಗಳಾದರೂ ಕಾಯಿ ಬಿಡ್ತಿರ್ಲಿಲ್ಲ. ಇದು ನೋಡಿ ನೆಟ್ಟೇನು ಒಂದು ತಿಂಗಳು ಆಗಿಲ್ಲ ರೀ. ನಾಯಿ ಕರಿಯೋದು ಹಿಂಗೆ ಕುತ್ಕೊಂಡು ಕರಿಬೇಕಂತ. ಏನು ಗೊತ್ತಾ, ಗೇಟ್ ಒಳಗಿರೋ ತನಕ ಮಾತ್ರ ನಮ್ಮ ಹವ ರೀ, ಗೇಟ್ ಹೊರಗೆ ಹೋದ್ಮೇಲೆ ಅವಂದೇ ಹವ ಅವನಿಗೆ ನೋಡಿ. ದದ್ದುಗುಪ್ಪ ಮತ್ತೆ ಕರೆದು ಕೂಡಾಕ್ತಾರೆ ಅನ್ನೋದು ಗೊತ್ತಾಗಲ್ಲ, ಓಡ್ ಬರುತ್ತೆ. ಹಾಯ್ ದದ್ದುಗುಪ್ಪ, ಓ ದದ್ದುಗುಪ್ಪ.
ನಿನ್ನೆ ಎಗ್ ಖಾಲಿಯಾಗಿತ್ತು, ಅನ್ನನೇ ತಿಂದಿಲ್ಲ ಬೆಳಗ್ಗೆ. ಎಷ್ಟು ಶಿಂಬುಣಿ, ಹಾಂ ದಿನ ಒಂದೊಂದು ಎಗ್ ಹಾಕಬೇಕು. ನಿನ್ನೆ ಖಾಲಿಯಾಗಿತ್ತಾ, ಎಗ್ ಹಾಕಿಲ್ಲ, ಅನ್ನ ಮುಟ್ಟೇ ಇಲ್ಲ ಅವಳು. ಇದು ಬೆಳಗ್ಗೆ ಅನ್ನನ, ಮಧ್ಯಾಹ್ನ ಬೇರೆ ಅನ್ನ ಹಾಕಿದ್ಮೇಲೆ ಆ ಅನ್ನ ತಿಂದ, ಬೆಳಗ್ಗೆ ಅನ್ನ ಮಾತ್ರ ಮುಟ್ಟಿರಲಿಲ್ಲ. ನಾನು ತಿನ್ನು ಅಂತೆಲ್ಲ ಏನು ಹೇಳೋಕ್ಕೂ ಹೋಗಿರಲಿಲ್ಲ. ಒಂದೊಂದು ದಿನ ಏನು ಇಲ್ದಾಗ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಅದೇನಿಲ್ಲ ಇವನಿಗೆ. ಏನು ಮಾತಾಡ್ತಾನೆ ನೋಡಿ ನನ್ನ ಹತ್ರ, ಸಾಕು ಈಗ ಹೋಗಿ ಕೆಳಗೆ ಮಕ್ಕ, ನಾನು ಇದು ಮಾಡ್ಕೊಂತೀನಿ, ಕ್ಲೀನ್ ಮಾಡ್ಕೊಂತೀನಿ. ಇಲ್ಲಿ ಒರೆಸಿಲ್ಲ, ಈಗ ಒರೆಸ್ಬೇಕು. ರಂಗೋಲೆ ಸುಮ್ಮನೆ ದಂಡ ಹಾಕದ್ ನಾನು. ಫಸ್ಟ್ ಹಣಗಿಟ್ಕೊಂತೀನಿ, ನಂಗೆ ಹಣಗಿಟ್ಕೊಂಡೆ ವಿಡಿಯೋ ಮಾಡೋಕ್ಕೆ ಒಂಥರ ಅನಿಸ್ತಾ ಇದೆ. ತಿಂಡಿ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಇಡ್ಲಿ ಹಿಟ್ಟಿದೆ, ನಾನು ದೋಸೆ ಹಿಟ್ಟು ಅನ್ಕೊಂಡ್ಬಿಟ್ಟಿದ್ದೀನಿ ಅದನ್ನು. ಅದು ನೋಡಿದ್ರೆ ಇಡ್ಲಿ ಹಿಟ್ಟು ಒಂದು ಸ್ವಲ್ಪ ಇದೆ ಅಷ್ಟೇ ಸಾಕು. ಆದರೆ ಚಟ್ನಿ ಮಾಡಲ್ಲ, ಸಾರಿ ಸಾಂಬಾರು ಮಾಡಲ್ಲ. ನೆನ್ನೆದೇ ಒಂಚೂರು ಸಾಂಬಾರು ಇದೆ, ಅದೇ ನಮ್ಮನೇಲಿ ಹಾಕೊಂಡು ತಿಂಡಿ ತಿನ್ನಲ್ಲ. ಆದರೆ ಸಾಂಬಾರು ಮಾಡಲ್ಲ. ಈರುಳ್ಳಿ ಇಡ್ಲಿ ಮಾಡಿ ತುಂಬ ಖಾರವಾಗಿ ಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ. ಕೆಲವೊಬ್ಬರು ಶೇಂಗಾ ಚಟ್ನಿ ಮಾಡ್ತಾರೆ, ನಾನಿವತ್ತು ಹಾಗೆ ಕಾಯಿ ಚಟ್ನಿನೇ ಸ್ವಲ್ಪ ತೆಳ್ಳಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ದೋಸೆ ಇಟ್ಟಿದೆಯಾ ಅಂತ ಫ್ರಿಜ್ ನೋಡ್ತಾ ಇದ್ದೆ. ಇಡ್ಲಿ ಇಟ್ಟಿದೆ, ನಂಗೆ ಮರ್ತು ಹೋಗ್ಬಿಟ್ಟಿತ್ತು. ಇಡ್ಲಿ ಒಳ್ಳೆದಾಯ್ತು ಫ್ರಿಜ್ ನೋಡಿದ್ದಕ್ಕೆ, ಇಲ್ಲಾಂದರೆ ಉಪ್ಪಿಟ್ಟು ಮಾಡ್ಬಿಡ್ತಿದ್ದೆ. ಅಕ್ಕಿ ಅನ್ನ ಇದೆ, ರೊಟ್ಟಿ ಮಾಡೋಣ ಅಂದ್ಕೊಂಡೆ, ಅಕ್ಕಿ ಇಟ್ಟು ಒಂದು ಸ್ವಲ್ಪ ಇದೆ, ಹಾಗಾಗಿ ಮಾಡೋದಿಲ್ಲ. ಅಂದರೆ ಸಾಕಾಗುತ್ತೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ತಾಲಿಪಟ್ಟು ಮಾಡೋಣ ಸೌತೆಕಾಯಿ ಹಾಕಿ ಅಂತಲೂ ಅಂದ್ಕೊಂಡೆ. ಹಾಗೆ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಮೂರು ತಿಂಡಿ ತಲೆಯಲ್ಲಿ ಗುಯಿ ಅಂತ ಓಡಾಡ್ತಿರುತ್ತೆ. ಆಮೇಲೆ ಏನು ಬೇಡ, ಇಡ್ಲಿ ಇಟ್ಟಿದೆ, ಇಡ್ಲಿ ಮಾಡೋಣ ಅಂತ. ಸಾಂಬಾರು ಇದೆಯಲ್ಲ, ಅದನ್ನು ಬಿಸಿ ಮಾಡ್ತೀನಿ ನೋಡೋಣ. ಇವತ್ತು ನಿನ್ನೆ ಏನು ಗೊತ್ತಾ, ಬೆಂಡೆಕಾಯಿ ಕೊಯ್ದಿಟ್ಟಿದ್ದೀನಿ ಸಂಜೆ, ಅಲ್ಲೇ ಇಟ್ಬಂದಿದ್ದೀನಿ ಕಟ್ಟೆ ಮೇಲೆ. ಈಗ ನೆನಪಾಯ್ತು, ಏ ಬೆಂಡೆಕಾಯಿ ಕೊಯ್ದಿದ್ದೆಲ್ಲ ಎಲ್ಲಿದ್ದಾವೆ ಅಂತ. ಇವತ್ತು ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ. ನಮ್ಮನೇಲಿ ಭಾಳ ಇಷ್ಟ ಬೆಂಡೆಕಾಯಿ ಸಾಂಬಾರು. ನಾನು ಬೆಂಡೆಕಾಯಿ ಬರೀ ಪಲ್ಯ ಬಜ್ಜಿ ಬಜ್ಜಿನೂ ಮಾಡಲಿಲ್ಲ, ಬರೀ ಪಲ್ಯ ಮಾಡೇ ಖಾಲಿ ಮಾಡಿದೆ. ಇವತ್ತು ಸಾಂಬಾರು ಮಾಡ್ತೀನಿ. ಅವ್ರು ಯಾಕೋ ಹೇಳಿಲ್ಲ, ಇಲ್ಲಾಂದರೆ ಬೆಂಡೆಕಾಯಿ ಸಾಂಬಾರು ಮಾಡು ಮಾಡು ಅಂತ ಅಂತಾರೆ ತುಂಬ. ಅವ್ರೇನು ಗೊತ್ತಾ, ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿಂತಾರೆ, ಮಧ್ಯಾಹ್ನನೂ ಊಟ ತುಂಬ ಕಮ್ಮಿ ಮಾಡ್ತಾರೆ, ಒಂದೇ ಸಲ ಇಷ್ಟು ಊಟ ಮಾಡ್ತಾರೆ. ರಾತ್ರಿ ಅಂತೂ ಅಲ್ಲಿ ಮೀಟಿಂಗಲ್ಲಿ ಹೋದಾಗ ಏನಾದರೂ ಒಂದು ಬೋಂಡನೋ ಏನೋ ತಿಂತಾರೆ, ಇಲ್ಲ ಕಾಫಿ ಟೀ ಒಂದು ಎರಡು ಸಲ ಕುಡಿತಾರೆ. ಹಾಗಾಗಿ ಬಂದವರು ರಾತ್ರಿ ಊಟ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ನಂಗೆ ಹೊಟ್ಟೆ ತುಂಬ್ದಂಗೆ ಅನಿಸಿದೆ ಅಂತ. ನಾನು ಸಂಜೆ ಕಾಫಿ ಕುಡಿಯೋದು ಬಿಟ್ಟಿದ್ದೆ ಅದಕ್ಕೇ. ನಂಗೊಂದು ಕಾಫಿ ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ರಾತ್ರಿ ಊಟ ಮಾಡಬೇಕು ಅನ್ಸಲ್ಲ. ಯಾಕಂದರೆ ನಾವು ರಾತ್ರಿ ಊಟನ 8 ಗಂಟೆ 8:30 ಒಳಗೆ ನಮ್ಮದು ಊಟ ಆಗಿರುತ್ತೆ. ಅದಕ್ಕೂ ಮುಂಚೆನೇ ಮಾಡಬೇಕು, 7 ಗಂಟೆ 7:30 ಒಳಗೆ ಊಟ ಆದರೆ ತುಂಬ ಒಳ್ಳೆಯದು, ಗ್ಯಾಪ್ ಜಾಸ್ತಿ ಸಿಗುತ್ತೆ ಅಂತ. ನಾವು ಯಾವಾಗಲೂ ಅದು ಮುಂಚೆಯಿಂದನೂ ನಾವು ನಡೆದು ಬಂದಿರೋ ಪದ್ಧತಿ ಅದು. ಹಾಗಾಗಿ ಆ ಟೈಮಲ್ಲಿ ನಮಗೇನು ಅನಿಸಲ್ಲ. ಆದರೆ ಬೆಳಗ್ಗೆ ಎದ್ದಾಗ ಹೊಟ್ಟೆ ಚುರು 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 ಅನ್ನತ್ತೆ. ನಿನ್ನೆನೂ ಅವರು ತಿಂಡಿ ಬೇಡ ಅಂದರು, ನಾನು ಒತ್ತಾಯ ಮಾಡಿ ಇಬ್ಬರಿಗೂ ಎರಡೇ ರೊಟ್ಟಿ ಮಾಡಿದ್ದೆ, ಅಲ್ಲ 5 ರೊಟ್ಟಿ ಆಗಿತ್ತು ನಿನ್ನೆನೂ, ಅದರಲ್ಲೇ 1 ರೊಟ್ಟಿ ಉಳಿದಿದೆ, ಅದನ್ನು ಹಾಗೆ ಫ್ರಿಜ್ಜಿಗೆ ಇಟ್ಟೆ ಇವಾಗ ಮಧ್ಯಾಹ್ನ ಏನಾದರೂ ತಿನ್ನೋಣ ಅಂತ. ನೆನ್ನೆ ಸಾಂಬಾರು ಸ್ವಲ್ಪ ಇದೆ, ಅದನ್ನು ಹಚ್ಕೊಂಡು ತಿನ್ಬೋದು. ನಮ್ಮನೆಯವರಿಗೆ ನೆನ್ನೆ ಸಾಂಬಾರು ಅಂದರೆ ಗಂಟಲಲ್ಲಿ ಇಳಿಯಲ್ಲ, ಹಾಗಾಗಿ ಚಟ್ನಿನ ಖಾರ ಮಾಡಿ ಚಂದ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ರು. ನಾನು ಸ್ವಲ್ಪ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟನ್ನ ಇಟ್ಕೊಂಡಿರ್ತೀನಿ ಯಾವಾಗಾದರೂ ಎಮರ್ಜೆನ್ಸಿಗೆ. ಸಂಜೆ ಕಡೆ ನಾವು ಸ್ವಲ್ಪ ಮಾಡ್ಕೊಂಡು ತಿನ್ನೋದು ಜಾಸ್ತಿ, ಇಡ್ಲಿನ ದೋಸೆನ. ನಾನು ಸಂಜೆ ಮತ್ತೆ ಅಡುಗೆ ಏನೂ ಮಾಡೋದಿಲ್ಲ. ಇದು ಬೆಂಡೆಕಾಯಿ ಹಳೇದು ಫ್ರಿಜ್ಜಲ್ಲಿತ್ತು, ಅದನ್ನು ತೆಗೆದು ನಾನೀಗ ಸಾಂಬಾರಿಗೆ ಹುರಿತಾ ಇದ್ದೀನಿ. ಸಾಂಬಾರು ಮಾಡಿದೆ ತುಂಬ ದಿನ ಆಗಿತ್ತು. ಬೆಂಡೆಕಾಯಿನ ಈ ಥರ ಉದುದ್ದ ಹೆಚ್ಕೋಬೇಕು, ಆನಂತರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡು ಹುರಿದು ಬೇಳೆ ಬೇಯಿಸಿ ನಾವು ಮಾಮೂಲಿ ಹೇಗೆ ಸಾಂಬಾರು ಮಾಡ್ತೀವೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಮ್ಮ ಒಂದೊಂದ್ಸಲ ಇಡ್ಲಿಗೆ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಮ್ಮನೆಯವರಿಗೆ ಭಾಳ ಇಷ್ಟ ಇದು, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇದನ್ನು ಕರೆಂಟ್ ಏನಾದರೂ ಹೋದಾಗ
ಒಂದು ಬೋಳ್ ಹುಳಿ ಅಂತ ಮಾಡ್ತಾರೆ. ಅದು ಹೆಂಗೆ ಅಂದರೆ, ನಾವು ಹೊಸನಗರದಲ್ಲಿ ಇರ್ತಾ ಅಲ್ಲಿ ಪಕ್ಕದ ಮನೇಲಿ ಮಾಡ್ತಾಯಿದ್ರು, ಓನರ್ ಮನೇಲಿ. ಅವ್ರು ಮಾಡಿದ್ದನ್ನು ನಾನು ಮಾಡ್ತಾಯಿದ್ದೆ, ನಂಗೆ ಈಗ ಮರೆತೋಗಿದೆ. ಬರೀ ಬೇಳೆ ಬೇಯಿಸಿ ಉಪ್ಪು ಹುಳಿ ಹಾಕಿ ಸಾಂಬಾರು ಪುಡಿ ಹಾಕಿ ಜಸ್ಟ್ ಒಂದು ಒಗ್ಗರಣೆ ಹಾಕೋದು ಅನಿಸುತ್ತೆ. ನಂಗೆ ಈಗ ಮರೆತೋಗ್ಬಿಡ್ದೆ ಮಾಡಿದೆ, ತುಂಬ ದಿನ ಆಗಿತ್ತಲ್ಲ. ಹಾಗಾಗಿ ಯಾರಿಗಾದರೂ ನೆನಪಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಂಡೆಕಾಯಿನ ನೀವು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಈ ಥರನೂ ಹುರಿಬಹುದು. ಆವಾಗ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ನಮ್ಮನೆಯವರಿಗೆ ಮೇಲೆ ಒಗ್ಗರಣೆ ಹಾಕಬೇಕು. ಹಾಗಾಗಿ ನಾನು ಬರೀ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ, ಲೋಳೆ ಅಂಶ ಹೋಗಲಿ ಅಂತೇಳಿ. ಕ್ಯಾರೆಟ್ ಸ್ವಲ್ಪ ಹಾಳಾಗಿದ್ದಿತ್ತು, ಹಾಗಾಗಿ ಅದನ್ನು ನಾನು ಜ್ಯೂಸ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಥರ ಹೆಚ್ಕೊತಾ ಇದ್ದೀನಿ. ಯಾವಾಗ ತಂದಿದ್ದೋ ಏನೋ ಗೊತ್ತಿಲ್ಲ, ಸುಮಾರು ಕ್ಯಾರೆಟ್ ಹೀಗೆ ಆಗಿದೆ. ಅದಕ್ಕೇ ಅದನ್ನು ಕೂಡ ಈಗ ಹೆಚ್ಚಿ ಅದಕ್ಕೆ ಒಂದೆರಡು ಗೋಡಂಬಿ ಹಾಕಿ ಬೇಯೋದಕ್ಕೆ ಹಾಕ್ತೀನಿ. ಇದು ಇಡ್ಲಿಗೆ ನಾನು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಕಾಯಿ ತುರಿ ಕೂಡ ಖಾಲಿಯಾಗಿತ್ತು, ಎರಡು ಕಾಯಿನ ಒಡೆದ್ಬಿಟ್ಟು ತುರ್ಕೊ ಬಂದೆ. ಇದಿಷ್ಟು ಕಾಯಿ ತುರಿ ಮಾತ್ರ ಇತ್ತು, ಯಾಕಂದರೆ ಇಡ್ಲಿಗೆ ಇವತ್ತು ಸಾಂಬಾರು ಮಾಡದೇ ಇರೋದಕ್ಕೆ ಸ್ವಲ್ಪ ಚಟ್ನಿನ ಜಾಸ್ತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಬೆಂಡೆಕಾಯಿ ಹುರಿಬೇಕಿದ್ರೆ ಅದಕ್ಕೆ ಈರುಳ್ಳಿ ಕೂಡ ಹಾಕಿ ಹುರಿದ್ರೇ ಬರುತ್ತೆ. ನಾನು ಇವತ್ತು ಈರುಳ್ಳಿ ಏನು ಹಾಕಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿಂದಾಗ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಅದು ಕೆಂಪಾಗತ್ತ ಹುರಿಬೇಕು, ಇದು ಸ್ವಲ್ಪ ಅದು ಕೆಂಪಾಗಬೇಕು. ಆವಾಗ ಅದು ಲೋಳೆ ಅಂತ ಬಿಡೋದಿಲ್ಲ ಸಾಂಬಾರಿಗೆ ಹಾಕಿದ್ರೆ. ಇವತ್ತು ದೀಪಾವಳಿ ಹಬ್ಬಕ್ಕೆಲ್ಲ ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ದೀಪಾವಳಿ ಹಬ್ಬ ಆದಮೇಲೆ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ, ಯಾಕಂದರೆ ಶ್ರೇಯುದೆಲ್ಲ ವೀಡಿಯೋಗಳಿತ್ತಲ್ವ, ಅದೊಂದು ಸ್ವಲ್ಪ ಕಂಟಿನ್ಯೂಟಿ ಇರಲಿ ಅಂತ ನಾನೊಂದು ಎರಡು ವೀಡಿಯೋಕ್ಕೆ ಕಮೆಂಟ್ ಬಾಕ್ಸನ್ನ ಆಫ್ ಮಾಡಿದ್ದೆ. ಯಾಕೋ ಗೊತ್ತಿಲ್ಲ ನನಗೆ, ಒಂದೊಂದು ಸಲ ನೆಗೆಟಿವ್ ಕಮೆಂಟ್ನ ತೊಗೊಳೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅದ್ರ ಸವಾಸನೆ ಬೇಡ ಅಂತೇಳಿ ನಾನು ಕಮೆಂಟ್ ಬಾಕ್ಸನ್ನ ಆಫ್ ಮಾಡಿಬಿಟ್ಟಿದ್ದೆ. ತುಂಬ ಜನರಿಗೆ ಬೇಜಾರಾಗಿರಬಹುದು, ಗೊತ್ತಿಲ್ಲ, ನಾನು ಯಾವುದೇ ವಿಡಿಯೋದಲ್ಲಿ ಹೇಳಿರಲಿಲ್ಲ, ಇವತ್ತು ಯಾಕೋ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ನನ್ನ ವೀಡಿಯೋಗಳು ಲೇಟ್ ಆಗೋದಕ್ಕೆ ಏನೂ ಹೇಳಬೇಡಿ. ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಬಿಡಿ ಅಂತ ನಾನು ತುಂಬ ಸಲ ಕೂಡ ಹೇಳಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಯೂಟ್ಯೂಬರ್ ಜರ್ನಿನೇ ಹೀಗಿರುತ್ತೆ. ಅವತ್ತಿಂದ ಅವತ್ತೇ ವೀಡಿಯೋ ಹಾಕೋದಕ್ಕೆ ನನಗಂತೂ ಸಾಧ್ಯವೇ ಆಗ್ತಾ ಇಲ್ಲ. ನನಗೆ ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಇದು ಹಳೆ ಬೆಂಡೆಕಾಯಿ ಸುಮಾರಿತ್ತು, ಅದನ್ನು ತೊಳೆದು ಒರೆಸಿ ಹಾಗೆ ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೆಂಡೆಕಾಯಿ ಪಲ್ಯನಾದರೂ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನ ತೊಳಿತಾ ಇದ್ದೀನಿ. ತುಂಬ ಬೆಂಡೆಕಾಯಿ ಬಿಡ್ತಾ ಇದೆಯಲ್ಲ, ಹಾಗಾಗಿ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ತಿಂದು ತಿಂದು ಬೇಜಾರು ಕೂಡ ಆಗಿದೆ. ಇವತ್ತು ನಮ್ಮನೆಯವ್ರು ಏನಂತಾರೋ, ಬೆಂಡೆಕಾಯಿ ಸ್ಪೆಷಲ್ ಅಂತಾರೋ ಏನೋ ಗೊತ್ತಿಲ್ಲ. ಸ್ವಲ್ಪ ಒಗ್ಗರಣೆ ಇತ್ತು, ಇದರದ್ದು ಚಿತ್ರಾನ್ನದ ಒಗ್ಗರಣೆ ಇತ್ತು, ಅದನ್ನು ಹಾಕಿನೇ ಪಲ್ಯನ ಮಾಡ್ತಾ ಇದ್ದೀನಿ. ನಾನು ಹೆಚ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದರು. ಇವತ್ತು ಹಾಲ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮನೆಯವರು ಅಂದರು ಆರಾಮಾಗಿ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ, ತುಂಬ ಗಿಡಿ ಬಿಡಿ ಮಾಡಬೇಡ ಅಂತ ಅಂದರು. ನಾನು ಅಷ್ಟೇ, ನಮ್ಮಮ್ಮನೂ ಹಾಗೆ ಮಾಡ್ತಾರಂತ ಇವಾಗ, ಅಂದರೆ ಒಂದೊಂದೇ ರೂಮನ್ನ ಕ್ಲೀನ್ ಮಾಡ್ಕೊತಾರೆ. ನಮ್ಮಮ್ಮಂಗೂ ಈಗ ಯಾರೋ ಕೆಲಸದವರು ಸಿಗ್ತಾ ಇಲ್ಲ, ಹಾಗಾಗಿ ನಾನು ಈ ಸಲ ಯಾರನ್ನೂ ಕೆಲಸದವ್ರನ್ನ ತೊಗೊಳೋದು ಬೇಡ. ನಾನು ನಮ್ಮನೆಯವ್ರಿಗೆ ಅಂದೆ, ನೀವು ಬಲೆ ಒಂದು ಹೊಡೆದು ಕೊಡಿ, ಬಾಕಿದೆಲ್ಲ ಕೆಲಸ ನಾನು ಮಾಡ್ಕೊತೀನಿ ನಿಧಾನವಾಗಿ ಅಂತ ಅಂದೆ. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಗಡಿ ಬಿಡಿ ಮಾಡಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಟೈಮ್ ನೋಡ್ಬೋದು, ಇನ್ನು 8:30 ಬೇಗ ಬಂದಿದ್ರಲ್ವ, ಇವತ್ತು ಇದನ್ನ ಹಾಲ್ನಾದರೂ ಕ್ಲೀನ್ ಮಾಡ್ಕೊಳ್ಳೋಣ, ಒಳಗಡೆದೆಲ್ಲ ಒರೆಸಿ ಆಮೇಲೆ ಕೆಲವೊಂದು ಫ್ಲವರು ಇದೆಯಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಆ ಥರ ಮಾಡೋಣ ಅಂತ
ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ. ಈಗ ಹೆಂಗಿದ್ರು ವಾಷಿಂಗ್ ಮಷಿನ್ ಇದೆ, ಹಾಗಾಗಿ ನಾನೇನು ಇದನ್ನು ವಾಶ್ ಮಾಡಬೇಕು ಅಂತ ಏನಿಲ್ಲ, ವಾಷಿಂಗ್ ಮಷಿನಿಗೆ ಹಾಕ್ಬಿಡ್ತೀನಿ. ಅದು ಇನ್ನೇನು ಒಣಗಿಸಿದ್ರೆ ಸಹಿ ಅಷ್ಟೇ. ಏನು ಗೊತ್ತಾ, ಮನೆ ಕೆಲಸ ಮಾಡಬೇಕಿದ್ರೆ ಯಾರಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಅದೆಷ್ಟು ದೊಡ್ಡದು ಅನಿಸುತ್ತೆ ಅಲ್ವಾ. ನನಗೆ ಈ ಇದನ್ನು ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ನಾನೇ ತೆಗಿತಾ ಇದ್ದೆ. ಆ ಥ್ರೆಡ್ಡು ಕರೆಕ್ಟಾಗಿ ತೆಗಿಯೋಕ್ಕೆ ಬಂದರೆ ಪರವಾಗಿಲ್ಲ, ಅದು ಬಂದಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮನೆಯವರು ಹೆಲ್ಪ್ ಮಾಡಿದ್ರು ಇವತ್ತು, ಹಾಗಾಗಿ ತುಂಬ ಈಸಿ ಅಂತ ಅನ್ನಿಸ್ತು. ಅವ್ರಿಗೇ ಆ ಥ್ರೆಡ್ ತೆಗಿಯೋದಕ್ಕೆ ಕಷ್ಟ ಆಗ್ತಾಯಿತ್ತು, ನನಗೂ ಹಾಗೆ ಆಗುತ್ತೆ. ಮತ್ತು ಮೇಲೆ ಹತ್ತಿ ನಿಂತು ಅದು ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಗಂಡು ಮಕ್ಕಳಾದರೆ ಮಾಡ್ತಾರೆ. ಅದೇ ಇಬ್ಬರು ಸೇರಿ ಮಾಡಿದ್ರೆ ಬೇಗ ಬೇಗ ಕೆಲಸಗಳು ಆಗಿಬಿಡುತ್ತೆ. ತಿಂಡಿನೂ ರೆಡಿ ಆಗಿತ್ತು, ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೆ, ಇನ್ನೂ ಬೆಂದಿರಲಿಲ್ಲ. ಯಾಕಂದರೆ ನಂಗೆ ಅವ್ರು ಇಷ್ಟು ಬೇಗ ಬರ್ತಾರೆ ಅಂತ ನನಗೆ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವ್ರು ಬೇಗ ಬಂದ್ರಲ್ವಾ, ಹಾಗಾಗಿ ಬೇಯ್ತಾ ಇತ್ತು. ಅದಕ್ಕೇ ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ವಾಷಿಂಗ್ ಮಷಿನ್ ಇರೋದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ಈ ಸಲ ಶ್ರೇಯು ಎಲ್ಲ ಬಂದಾಗ ನಂಗೆ ತುಂಬಾ ಅದೊಂದು ಹೆಲ್ಪ್ ಆಯಿತು. ಇದರಿಂದ ಬೆಳಗ್ಗೆನೂ ಅಷ್ಟೇ ಎದ್ದೋಳು ವಾಷಿಂಗ್ ಮಷೀನನ್ನು ಹಾಕಿದ್ದೆ. ಈಗ ನಾನು ಮತ್ತೆ ಇದನ್ನು ಕರ್ಟನ್ ಎಲ್ಲ ತೆಗೆದಲ್ಲ, ಅದನ್ನು ಕೂಡ ವಾಷಿಂಗ್ ಮಷೀನ್ಗೆ ಹಾಕ್ತಾ ಇದ್ದೀನಿ. ಒಂದೊಂದು ವಸ್ತುಗಳು ಮನೆಗೆ ಬರೋ ತನಕನೂ ನಮಗೆ ಅದರದ್ದು ಬೆಲೆ ಗೊತ್ತಿರೋದಿಲ್ಲ. ಅದೇ ಅಂತ ಇದ್ದರು ನಮ್ಮನೆಯವರು, ನಾನು ಮುಂಚೆ ಕ್ಲೀನ್ ಆಗೋಲ್ಲ ಬೇಡ ಬೇಡ ಅಂತಲೇ ಇಷ್ಟು ವರ್ಷ ತಳ್ಳಿದೆ. ತುಂಬ ಚೆನ್ನಾಗುತ್ತೆ ವಾಷಿಂಗ್ ಮಷೀನ್ ಮಾತ್ರ. ನನ್ನದು IFBದು 8 KGದು ಅಂತ ಅನಿಸುತ್ತೆ. ನಾನು ಮೇಲುಗಡೆ ಕವರ್ ಕೂಡ ತೆಗೆದಿಲ್ಲ, ಅದಕ್ಕೊಂದು ಕವರ್ ತರಿಸು ಅಂತ ನಮ್ಮನೆಯವರು ತುಂಬ ಹೇಳ್ತಾ ಇದ್ದಾರೆ. ನಂಗೆ ತರ್ಸೋಕ್ಕೇ ಆಗ್ತಾ ಇಲ್ಲ. ನಮ್ಮನೆಯವರು ಏನಂದರೆ, ಇಲ್ಲಿ ಲಿಕ್ವಿಡನ್ನ ಹಾಕಬೇಕು, ಪಕ್ಕಕ್ಕೆ ಕಂಫರ್ಟ್ನ ಹಾಕಬೇಕು. ನಮ್ಮನೆಯವರು ಲಿಕ್ವಿಡ್ ಹಾಕಿರೋ ಜಾಗಕ್ಕೆ ಕಂಫರ್ಟ್ ಆಗ್ತಾ ಇದ್ದಾರೆ. ಅದೇ ಅಂದೆ, ದಿನ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ನಾನು ಮಿಕ್ಸ್ ಡೈಲಿ ಅಂತ ಹಾಕ್ತೀನಿ, ಅದು 1.5 ಗಂಟೆ ಅಷ್ಟು ಕಾಲ ತೊಗೊಳುತ್ತೆ ವಾಶ್ ಆಗೋದಕ್ಕೆ. ನಾನು ಚಟ್ನಿಗಿನ್ನು ಒಗ್ಗರಣೆನೂ ಹಾಕಿರಲಿಲ್ಲ, ನಮ್ಮನೆಯವ್ರು ಬೇಗ ಬಂದ್ರಲ್ಲ, ಹಾಗಾಗಿ ಸಾಂಬಾರನ್ನ ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ. ಆದರೆ ನಮ್ಮನೆಯವರು ಸಾಂಬಾರು ಚೂರು ಮುಟ್ಟಲಿಲ್ಲ, ನಾನೇ ಒಂಚೂರು ಸಾಂಬಾರು ಹಾಕ್ಕೊಂಡೆ. ಅದೇನು ಗೊತ್ತಾ, ಇಬ್ಬರು ಇಷ್ಟಪಟ್ಟು ತಿಂದರೆ ತಿಂತೀವಿ, ಅವರು ಒಬ್ಬರು ಯಾರಾದರೂ ತಿಂದಿಲ್ಲ ಅಂದರೆ ನನಗೂ ಅದೊಂಥರ ಮನಸ್ಥಿತಿ ಹಾಗೇ, ನನಗೂ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಮಧ್ಯಾಹ್ನನೂ ನಾನು ಆ ಸಾಂಬಾರನ್ನ ಉಪಯೋಗಿಸ್ಲೇ ಇಲ್ಲ, ಹಾಗೆ ದನ ಬಂದಿತ್ತು ಅದಕ್ಕೆ ಕೊಟ್ಟೆ. ಹಾಗೆಯೇ ಈ ಕಡೆ ಜ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಅಪ್ಪ, ತಿಂಡಿ ಅಂತೂ ಆಯಿತು. ತಿಂಡಿ ಆದಮೇಲೆ ಹೊಟ್ಟೆ ಒಂಥರ ಭಾರ ಅನಿಸ್ತಾ ಇದೆ ಈಗ, ಅದು ಬೇರೆ ಜ್ಯೂಸ್ ಕುಡಿದ್ನ. ಹಂಗಾಗಿ ಸಾಂಬಾರು ಒಂದು ಇಡ್ಲಿ ಹಚ್ಕೊಂಡು ತಿಂದ್ವಿ, ಯಾಕೋ ಇಬ್ರಿಗೂ ಇಷ್ಟ ಆಗಲಿಲ್ಲ. ನಮ್ಮನೆಯವ್ರು ಅನ್ಕೊಂಡ್ರಂತೆ ವಡೆ ತೊಗೊಂಡು ಹೋಗ್ಲಾ ಅಂತ ಹೇಳಿ, ಮತ್ತೆ ಇವ್ಳು ಬೈತಾಳೆ ಅಂತ. ಪ್ರತಿ ಸಲ ಇಡ್ಲಿ ಮಾಡಿದಾಗ ವಡೆ ಮಾಡೇ ಮಾಡ್ತೀನಲ್ವ, ಅದಕ್ಕೆ ಇವತ್ತು ಏನು ಬೇಡ, ತುಂಬ ಸಿಂಪಲ್ ಆಗಿರೋ ತಿಂಡಿ ಮಾಡೋಣ ಅಂತ. ಇಡ್ಲಿ ಸಾಂಬಾರು ವಡೆ ಅದೇ ಏನಕ್ಕೆ ಮಾಡ್ಕೋಬೇಕು, ಇದು ಒಂಥರ ತುಂಬ ಚೆನ್ನಾಗಿತ್ತು, ಖಂಡಿತ ಟ್ರೈ ಮಾಡಿ. ಇಡ್ಲಿಗೆ ನೀವು, ನಾನು ಇದಕ್ಕೆ ಕ್ಯಾರೆಟು, ನೀವು ಮತ್ತೆ ಹಸಿಮೆಣಸು, ಆಮೇಲೆ ಇದು ಏನದು ಬೇಕಾದ್ರೆ ಒಗ್ಗರಣೆ ಹಾಕೊಳ್ಳಿ, ಉದ್ದಿನ ಬೇಳೆ ಹಾಕಿ, ಕ್ಯಾರೆಟು ಹಸಿಮೆಣಸು, ಆಮೇಲೆ ಏನು ಹಾಕ್ಬೋದು, ಹಾಂ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಚೆನ್ನಾಗಾಗುತ್ತೆ. ಇಲ್ಲ ಸಬ್ಬಸಿಗೆ ಸೊಪ್ಪು ಯಾರಿಗಾದ್ರೂ ಇಷ್ಟ ಇದ್ರೆ ಅದನ್ನು ಕೂಡ ಹಾಕೋದು, ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಸಬ್ಬಸಿಗೆ ಸೊಪ್ಪು ಹಾಕೋದೇನೋ ನನಗೂ ಗೊತ್ತಿಲ್ಲ, ಆದರೆ ನಾನು ಬರೀ ಈರುಳ್ಳಿ ಹಾಕಿ ತಿನ್ನಕ್ಕೆ ಇಷ್ಟಪಡ್ತೀನಿ. ಈರುಳ್ಳಿ ಹಾಕಿದ್ರೆ ಏನಂದರೆ ನಿಮಗೆ ಸಾಂಬಾರಿ ಅವಶ್ಯಕತೆ ಇರೋದಿಲ್ಲ, ಚಟ್ನಿಗೆ ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಒಂಥರ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಆ ರೀತಿ ಉಳಿದಿದೆ ಸಾಂಬಾರು ಮಾಡಬೇಕೀಗ, ಇದು ಹುರಿದಿದ್ದು ಒಳ್ಳೇದಾಯಿತು. ನಾನು ಇನ್ನೊಂದು ಚೂರು ಹಾಕಬೇಕಾಗಿತ್ತು ಅನ್ನಿಸ್ತು, ಹೋಳು ಇಷ್ಟೇ ಉಳಿತು ಬೇಡ, ಸುಮ್ಮನೆ ಮತ್ತೆ ನಾನೇ ನನ್ನ ಕಡೆ ಸಾಂಬಾರು ಇದೆಯಲ್ಲ ಅದು ಆಗುತ್ತೆ ಅಂತ. ಅದು ಯಾಕೋ ಇಡ್ಲಿ ಹಚ್ಕೊಂಡೆ, ನನಗೆ ಇಷ್ಟ ಆಗಲಿಲ್ಲ. ನಾನು ಒಂದು ಇಡ್ಲಿನ ಅರ್ಧ ಇಡ್ಲಿ ಮಾತ್ರ ಸಾಂಬಾರು ಹಚ್ಕೊಂಡು ತಿಂದೆ, ಇನ್ನರ್ಧ ಹಂಗೆ ಬಿಟ್ಟೆ. ಅದು ಏನು ಗೊತ್ತಾ, ಮನಸ್ಸಿಗೆ ಹಂಗೆ ಅನಿಸಿದ್ರೆ ಹಂಗೆ ಅನಿಸುತ್ತೆ, ಓ ಚೆನ್ನಾಗಿದೆ ಅಂತ ತಿಂದರೆ ಏನೋ ಅನ್ಸಲ್ಲ. ಎಲ್ಲದಕ್ಕೂ ಕಾರಣ ಮನಸ್ಸು, ಮನಸ್ಸು ಇದ್ದರೆ ಸರಿಯಾಗುತ್ತೆ. ನಮ್ಮನೇಲಿ ಕಾಫಿ ಕುಡಿತೀರಾ ಕೇಳಿದ್ರೆ ಬೇಡ ಅಂದರೆ, ಯಾಕಂದ್ರೆ ನಾನು ಜ್ಯೂಸ್ ಕುಡ್ದೆಲ್ಲ, ಅವ್ರಿಗೆ ಕ್ಯಾರೆಟ್ ಜ್ಯೂಸ್ ಅಂತವೆಲ್ಲ ಇಷ್ಟ ಆಗೋದಿಲ್ಲ. ನಾವು ಮತ್ತೆ ಅದು ಹಾಳಾಗೋದಕ್ಕೂ ಆಗಿತ್ತಲ್ಲ, ಅದಕ್ಕೆ ನಂಗೆ ಇಷ್ಟ ಆಗುತ್ತೆ ಕ್ಯಾರೆಟ್ ಜ್ಯೂಸು. ಅದು ಹೆಂಗನ್ಸುತ್ತೆ ಗೊತ್ತಾ, ಕ್ಯಾರೆಟ್ ಪಾಯಸ ಥರ ಅನಿಸುತ್ತೆ. ಅದನ್ನೇ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಅದು ಸೇಮ್ ಪಾಯಸನೇ. ನಮ್ಮಮ್ಮ ಮಾಡ್ತಾರೆ ಅದನ್ನು, ಬಿಸಿದ್ರು ಮಾಡ್ತಾರೆ, ಆಮೇಲೆ ಫ್ರಿಡ್ಜಲ್ಲಿ ಇಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನು ಇವತ್ತು ಏಲಕ್ಕಿ ಏನೂ ಹಾಕಲಿಲ್ಲ, ಹಾಗೆ ಮಾಡಿಕೊಂಡೆ.
ತಿಂಡಿ ಆದ್ಮೇಲೆ ಒಂಥರ ಇವತ್ತು ಯಾಕೋ ಊರಲ್ಲಿ ಇದ್ದೀನೇನೋ ಅನ್ನೋ ಥರ ಫೀಲ್ ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಒಂಥರ ಊರಲ್ಲಿ ಹೋಗ್ತಾ ತಿಂಡಿ ತಿಂದ ತಕ್ಷಣ ಏನು ಕೆಲಸ ಮಾಡಕ್ಕೆ ಬೇಡ ಅನಿಸ್ತಾ ಇತ್ತಲ್ಲ, ಇವತ್ತು ಕೂಡ ಹಂಗೆ ಅನಿಸ್ತಾ ಇದೆ. ಇವತ್ತು ನಿಜ ಹೇಳ್ತೀನಿ, ಒಂದೊಂದು ಕೆಲಸ ಆಗಿಲ್ಲ ನನ್ನದು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಕೆಲಸನೂ ಪಟ ಪಟ ಅಂತ ಮಾಡ್ಕೊತಾ ಇದ್ದೀನಿ, ಕೆಲಸ ಮಾತ್ರ ಹಿಂದೆ ಉಳಿದಿದೆ. ನಮ್ಮನೆಯವರು ಊರಿಗೆ ಕಳಿಸಿ ನಾನು ನೆಲ ಒರೆಸ್ಕೊತೀನಿ, ಒಂಚೂರು ಕಿಟಕಿಯನ್ನ ಒರೆಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಕರ್ಟನ್ ತೆಗೆದ್ವಲ್ಲ ಅಲ್ಲೆಲ್ಲ ಬಲೆ ಇದಾಗಿದೆ, ಅದೊಂಚೂರು ಒರೆಸ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ. ಪಾತ್ರೆನೂ ಹೆಚ್ಚಿಗೆ ಇಲ್ಲ, ಇಡ್ಲಿದು ಮಾತ್ರ ಉಳಿದೆ, ಅದಷ್ಟು ತೊಳ್ಕೊತೀನಿ. ನಮ್ಮನೆಯವ್ರು ಏನು ಬೇಗ ಬರ್ತಾರೆ, ಇವತ್ತು ಯಾರು ಕೆಲಸದವ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಎಷ್ಟೊತ್ತಿಗಾದ್ರು ಬನ್ನಿ, ನಾವು 1 ಗಂಟೆ ಮೇಲೆ ಅವತ್ತು ಅಡುಗೆ ಮಾಡಿದ್ರು. ಈ ಪಲ್ಯ ಒಂದು ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ತಿನ್ನೋ ಟೈಮಲ್ಲಿ ಬಿಸಿ ಮಾಡ್ಕೊಂಡು. ಬ್ರೆಡ್ಶೀಟ್ ಕೂಡ ತೆಗೆದಿದ್ದೆ ನಾನು, ಈಗ ವಾಶಿಗೆ ಹಾಕಿದ್ದೆ ಅದನ್ನು ಅಷ್ಟೇ, ಅದ್ರ ಜೊತೆಗೇನೆ ಕರ್ಟನ್ ಜೊತೆಗೇನೆ ಈಗ ಬ್ರೆಡ್ಶೀಟ್ ಕೂಡ ಹಾಸ್ತಾ ಇದ್ದೀನಿ. ಮೇಲ್ಗಡೆ ಬಟ್ಟೆ ಕೂಡ ಒಣಗಿಸಿ ಆಯಿತು, ಸುಮಾರು ಬಟ್ಟೆಗಳಿತ್ತು. ಸುಮಾರು ಅಂದರೆ ಅದು ಕೆಲವೊಂದೆಲ್ಲ ಮುಗ್ಗು ಥರ ಅನಿಸ್ತಾ ಇತ್ತು, ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಅದನ್ನೆಲ್ಲ ಬಟ್ಟೆನ ಹಾಗೆ ವಾಶಿಗೆ ಹಾಕಿದ್ದೆ. ನಮ್ಮ ಮನೆಯವರು ಇದ್ದರು, ಅವ್ರೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹಾಗಾಗಿ ಬೆಡ್ ಹಾಸೋದಕ್ಕೆ ಕೂಡ ನನಗೆ ಈಸಿ ಅಂತ ಅನ್ನಿಸ್ತು. ಒಬ್ಬರು ಕೆಲಸ ಮಾಡೋದಕ್ಕಿಂತ ಇಬ್ಬರು ಒಟ್ಟಿಗೆ ಸೇರಿ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಪಿಲ್ಲೋ ಕವರ್ ತೆಗೆಯೋಣ ಅಂತ ಅಂದ್ಕೊಂಡೆ, ನಾವು ಅದನ್ನೇನು ಯೂಸ್ ಮಾಡೋದಿಲ್ಲ, ಹಾಗಾಗಿ ಅದೇ ಇರಲಿ ಅಂತ ಅದನ್ನೇ ಇಟ್ಟೆ. ಅಂತೂ ಬೆಡ್ ಕೂಡ ಕ್ಲೀನ್ ಆಯಿತು. ಈ ಥರ ಕ್ಲೀನ್ ಆದಾಗ ನನಗೆ ತುಂಬ ಖುಷಿ ಅನ್ಸುತ್ತೆ ರೂಮಿಗೆ ಬರೋದಕ್ಕೆ. ಅದೊಂದು ಚೂರು ಗಲೀಜಿದ್ರೂ ನನಗೆ ಇಷ್ಟನೇ ಆಗೋದಿಲ್ಲ, ಹಾಗಾಗಿ ನಾನು ಯಾವಾಗಲೂ ಬೆಡ್ಡನ್ನ ಮಾತ್ರ ಸ್ವಲ್ಪ ಕ್ಲೀನಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಕಡೆ ಪಲ್ಯ ಕೂಡ ಆಯಿತು. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಹಾಲ್ನ ಕಿಟಕಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದೆಲ್ಲ ಮಾಡಿಕೊಂಡೆ. ಹಾಗೆಯೇ ಈ ಕಡೆ ಬೇಳೆ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ, ಅದ್ರ ಜೊತೆಗೇ ಟೈಮು 1 ಕಾಲೇನೋ ಆಗಿತ್ತು. ಬೆಂಡೆಕಾಯಿ ಹೆಂಗಿದ್ರೂ ಹುರಿದಾಗಿತ್ತಲ್ವ, ಬರೀ ಇದಕ್ಕೆ ಟೊಮೆಟೊ ಹಾಗೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡಿದ್ದೆ. ಆನಂತರ ಅಚ್ಚಕಾರದ ಪುಡಿ, ಸಾಂಬಾರು ಪುಡಿ, ಚೂರು ಕಾಯಿನ ರುಬ್ಬಿ ಹಾಕಿದ್ದೀನಿ. ಅದು ಚೆನ್ನಾಗಿ ಬೆಂದ ತಕ್ಷಣ ನಾನು ಬೇಳೆಗೆ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಉಪ್ಪು ಹುಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೆ. ಅದು ಚೆನ್ನಾಗಿ ಕುದ್ದ ನಂತರ ನಾನು ಕೊನೆಗೆ ಬೆಂಡೆಕಾಯಿನ ಹಾಕಿ ಒಂದೇ ಕುದಿ ಬರಬೇಕು, ಆ ನಂತರ ಹಾಗೆ ಇಳಿಸ್ಬೇಕು. ತುಂಬ ಹೊತ್ತು ಕುದಿಸಿದ್ರೆ ಅದು ಲೋಳೆ ಅಂಶ ಬಿಟ್ಟುಬಿಡುತ್ತೆ, ಹಾಗಾಗಿ ತುಂಬ ಚೆನ್ನಾಗುತ್ತೆ. ಯಾರಾದರೂ ಬೆಂಡೆಕಾಯಿ ಸಾಂಬಾರು ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಮಾಡಿ. ಇವತ್ತು ಒಂಥರ ಲೇಝಿ ಡೇ ಅಂದೆ. ಇವತ್ತು ಫುಲ್ ಕೆಲಸ ಮಾಡಿದೆ, ನನ್ನ ಅಡುಗೆ ಎಲ್ಲ ಮುಗಿಯೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಕ್ಲೀನಿಂಗ್ ವ್ಲಾಗರ ಜೊತೆ ನಿಮಗೆ ಯಾವುದೇ ಥರದ್ದು ರೆಸಿಪಿಗಳು ಆ ಥರದ್ದೇನು ವ್ಲಾಗಲ್ಲಿ ಇಲ್ಲ, ಆದರೂ ಪರವಾಗಿಲ್ಲ, ಒಂದು ಅಪ್ಡೇಟ್ ಇರಲಿ ಅಂತ ವ್ಲಾಗ್ನ ಮಾಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.